ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚನ್ನ. ಈ ಒಂದು ವಿಡಿಯೋದಲ್ಲಿ ಲೀವ್ ಲೆಟರ್ ಅಂದರೆ ರಜೆ ಪತ್ರ ಬರೆಯೋದು ಹೇಗೆ ಇಂಗ್ಲೀಷ್ನಲ್ಲಿ ಅಂತಕ್ಕಂಥದ್ದು ನಾನಿಲ್ಲಿ ನಿಮಗೆ ಸರಳ ಕನ್ನಡದಲ್ಲಿ ನಾನು ಇಂಗ್ಲೀಷ್ನಲ್ಲಿ ಹೇಳ್ತಾ ಹೋಗ್ತೇನೆ. ಸರಳವಾಗಿರ್ತಕ್ಕಂಥದ್ದು, ಪುಟ್ಟದಾಗಿರ್ತಕ್ಕಂಥದ್ದು, ಯಾವ ರೀತಿ ಬರೀಬೇಕು ಅಂತಕ್ಕಂಥ ತಿಳಿಸ್ತಾ ಹೋಗ್ತೇನೆ. ಹಾಗಾದರೆ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ, ಇನ್ನೊಂದ್ರಿಗೂ ಶೇರ್ ಮಾಡಿ, ವಿಷಯ ಇನ್ನೊಬ್ಬರಿಗೆ ಚಾಲಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗಾದರೆ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ, ಬನ್ನಿ. ಮೊದಲು ಇಲ್ಲಿ ಬರೆಯುವಾಗ ಏನು ಮಾಡ್ತೀರ, ಫ್ರಮ್ ಅಂದರೆ ಇಂದ, ನೀವು ಯಾರು ಬರಿತಾ ಇದ್ದೀರಾ, ನಿಮ್ಮ ಒಂದು ಡೀಟೇಲ್ಸ್ ಇಲ್ಲಿ ಮೊದಲು ಬರೀಬೇಕಾಗುತ್ತೆ. ಓಕೆನಾ? ರೈಟ್, ಇಲ್ಲಿ ನೋಡಿ, ಫ್ರಮ್ ಅಂತ ಬರೆದು ಕಮ ಹಾಕಿ ನಿಮ್ಮ ಹೆಸರನ್ನು ಬರೀ. ನಾನು ಇಲ್ಲಿ ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಟೇಕನ್ ರಾಜು ಎಂ. ಇಲ್ಲಿ ನಾನು ಉದಾಹರಣೆಗೆ ನಾನು ರಾಜು ಎಂ ಅಂತಕ್ಕಂಥದ್ದು ತೆಗೆದುಕೊಂಡಿದ್ದೇನೆ. ನೀವೇನು ಮಾಡ್ತೀರಾ, ನಿಮ್ಮ ಹೆಸರನ್ನು ಬರ್ರಿ, ಇಲ್ಲಿ ನಿಮ್ಮ ಕ್ಲಾಸ್ ಮತ್ತು ಸೆಕ್ಷನ್ನ ಬರಿತಾ ಹೋಗಿ. ಒಂದೊಂದು ಸ್ಕೂಲಲ್ಲಿ ಸೆಕ್ಷನ್ ಇರುತ್ತೆ, ಒಂದೊಂದು ಸ್ಕೂಲಲ್ಲಿ ಇರಲ್ಲ. ಎ ಸೆಕ್ಷನ್, ಬಿ ಸೆಕ್ಷನ್ ಅಂತಿರುತ್ತೆ. ಓಕೆ, ಇಲ್ಲಿ ಸೆಕ್ಷನ್ನು ಬರಿತಾ ಹೋಗಿ. ಓಕೆನಾ? ನಿಮ್ಮ ಕ್ಲಾಸ್ ಮತ್ತು ಸೆಕ್ಷನ್ ಬರಿತಾ ಹೋಗಿ. ಅದಾದ ನಂತರ ಯಾವೊಂದು ಶಾಲೆ ವಿದ್ಯಾರ್ಥಿ ನೀವು ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ ಒಂದು ಶಾಲೆ ಹೆಸರು ಬರ್ತೇನೆ, ಎಸ್ ಡಿ ಎಂ ಸ್ಕೂಲ್ ಅಂತಕ್ಕಂಥದ್ದು. ನಿಮ್ಮ ಶಾಲೆ ಹೆಸರನ್ನು ಇಲ್ಲಿ ಬರಿತಾ ಹೋಗಿ. ಓಕೆನಾ? ನಿಮ್ಮ ಶಾಲೆ ಹೆಸರನ್ನು ಬರೀರಿ. ಓಕೆ, ಆ ನಂತರ ಯಾವೊಂದು ಸ್ಥಳದಲ್ಲಿದೆ ಅಂತಕ್ಕಂಥದ್ದು ಬೇಕಲ್ಲ. ಇದು ಎಲ್ಲಿದೆ ಎಸ್ ಡಿ ಎಂ ಶಾಲೆ ಅಂತಕ್ಕಂಥದ್ದು ಅಂದರೆ ಏನು, ಬಳ್ಳಾರಿಯಲ್ಲಿದೆ. ಇಲ್ಲಿ ಬಳ್ಳಾರಿ ಅಂತ ಬರ್ತೇನೆ, ಫುಲ್ ಸ್ಟಾಪ್ ಹಾಕಿ. ಅದಾನಂತರ ಟು, ನೀವು ಈ ಲೀವ್ ಲೆಟರ್ ಅಂತಕ್ಕಂಥದ್ದು ಯಾರಿಗೆ ಬರಿತಾ ಇದ್ದೀರಾ ಅಂತಕ್ಕಂಥದ್ದು ಮೆನ್ಷನ್ ಮಾಡಿ. ಟು ಅಂತ ಬರೆದು ನೀವು ಕ್ಲಾಸ್ ಟೀಚರಿಗೆ ಬರ್ತಾ ಇದ್ದೀರಾ, ತರಗತಿ ಶಿಕ್ಷಕರಿಗೆ ಬರಿತಾ ಇದ್ದೀರಾ. ಆದ ಕಾರಣ ಟು ದ ಕ್ಲಾಸ್ ಟೀಚರ್, ಇಲ್ಲಿ ಕ್ಲಾಸ್ ಟೀಚರ್ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿ. ಓಕೆನಾ? ಟು ದ ಕ್ಲಾಸ್ ಟೀಚರ್ ಕಮ ಹಾಕಿ. ಅದ ನಂತರ ಅವರು ನಿಮ್ಮ ಕ್ಲಾಸ್ ಟೀಚರ್, ಎಷ್ಟನೇ ತರಗತಿ ಕ್ಲಾಸ್ ಟೀಚರ್ ಅಂದರೆ ಏಯ್ತ್ ಕ್ಲಾಸ್ ಅಂತಕ್ಕಂಥದ್ದು. ಮತ್ತು ಇಲ್ಲಿ ಕಮ ಹಾಕಿ ಮೆನ್ಷನ್ ಮಾಡಿ ಯಾವ ಒಂದು ಸೆಕ್ಷನ್ನಲ್ಲಿ ಅಂತಕ್ಕಂಥದ್ದು, ಎ ಸೆಕ್ಷನ್ ಅಂತೇಳಿ. ಓಕೆನಾ? ಅದ ನಂತರ ಇಲ್ಲಿ ಯಾವೊಂದು ಶಾಲೆಗೆ ಅವರು ಟೀಚರ್ ಆಗಿರ್ತಾರೆ ಅಂದರೆ ಡೀಟೇಲ್ ಬರಬೇಕಾಗುತ್ತೆ. ಎಸ್ ಡಿ ಎಂ ಸ್ಕೂಲ್ ಅಂತಕ್ಕಂಥದ್ದು. ಓಕೆ, ಎಸ್ ಡಿ ಎಂ ಸ್ಕೂಲ್ ಬಳ್ಳಾರಿ ಅಂತಕ್ಕಂಥದ್ದು, ಫುಲ್ ಸ್ಟಾಪ್ ಹಾಕಿ, ಎಸ್ ಡಿ ಎಂ ಸ್ಕೂಲ್ ಹಾಕಿ, ಕಮ ಹಾಕಿ. ಆನಂತರ ಬಳ್ಳಾರಿ ಅಂತಕ್ಕಂಥದ್ದು. ರೈಟ್, ಇದಾನಂತರ ಇಲ್ಲೇನು ಮಾಡ್ತೀರಾ, ಬಳ್ಳಾರಿ ಬರೆದು ಫುಲ್ ಸ್ಟಾಪ್ ಹಾಕಿ. ಇಲ್ಲಿ ಏನು ಮಾಡಬೇಕಾಗುತ್ತೆ, ರೆಸ್ಪೆಕ್ಟೆಡ್ ಗೌರವಾನ್ವಿತ ಶಿಕ್ಷಕರ ಅಂತಕ್ಕಂಥದ್ದು ಕನ್ನಡದಲ್ಲಿ ಮೆನ್ಷನ್ ಮಾಡ್ತೇವೆ, ಹೌದಾ? ಅದೇ ತೆರನಾಗಿ ಇಂಗ್ಲೀಷ್ನಲ್ಲಿ ಇಲ್ಲಿ ರೆಸ್ಪೆಕ್ಟೆಡ್ ಸರ್ ಕಮ ಹಾಕಿ ಮ್ಯಾಮ್ ಅಂತಲೂ ಹಾಕಿ. ರೆಸ್ಪೆಕ್ಟೆಡ್ ಸರ್ ಆರ್ ಮ್ಯಾಮ್ ಅಂತಕ್ಕಂಥದ್ದು, ಇಲ್ಲಿ ಸರ್ ಇದ್ದರೆ ಸರ್ ಅಂತಕ್ಕಂಥದ್ದು ಹಾಕಿ, ಮ್ಯಾಮ್ ಇದ್ದರೆ ಮ್ಯಾಮ್ ಅಂತಲೂ ಇಲ್ಲಿ ಮೆನ್ಷನ್ ಮಾಡಿ ಕಮ ಹಾಕಿ. ಆ ನಂತರ ಆಸ್ ಐ ಆಮ್, ಆಸ್ ಐ ಆಮ್ ಸಫರಿಂಗ್ ಫ್ರಮ್, ಆಸ್ ಐ ಆಮ್ ಸಫರಿಂಗ್ ಫ್ರಮ್ ಫೀವರ್ ಐ ಆಮ್ ಸಫರಿಂಗ್ ಫ್ರಮ್ ಫೀವರ್ ಅಂದರೆ ನಾನು ಜ್ವರದಿಂದ ಬಳಲ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಅರ್ಥ. ಆನಂತರ ಐ ಆಮ್ ಅನೇಬಲ್ ಟು ಅಟೆಂಡ್ ದ ಕ್ಲಾಸ್, ನನಗೆ ಕ್ಲಾಸಿಗೆ ಬರಕ್ಕೆ ಆಗ್ತಾ ಇಲ್ಲ ಅಂತ ಹೇಳಲಿಕ್ಕೆ. ಓಕೆನಾ? ಸೊ ಆ ಕಾರಣ ಕೈಂಡ್ಲಿ ಎಕ್ಸ್ಕ್ಯೂಸ್ ಮೈ ಆಬ್ಸೆನ್ಸ್. ಓಕೆ, ಮತ್ತೆ ನೋಡಿ, ಇಲ್ಲಿ ಐ ಆಮ್ ಅನೇಬಲ್ ಟು ಅಟೆಂಡ್ ದ ಕ್ಲಾಸ್, ಸೊ ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ ಮೈ ಆಬ್ಸೆನ್ಸ್ ಫಾರ್ ಒನ್ ಡೇ ಅಂಥೇಳಿ ಇಲ್ಲಿ ದಿನಾಂಕವನ್ನು ಮೆನ್ಷನ್ ಮಾಡಿ. ಇಲ್ಲಿ ತರಗತಿ ಹಾಜರಾಗ್ತಾ ಸಾಧ್ಯ ಆಗ್ತಾ ಇಲ್ಲ, ಆ ಕಾರಣ ದಯವಿಟ್ಟು ಕ್ಷಮಿಸಿ, ಒಂದಿನ ಅನುಮತಿ ನೀಡಿ, ದಯವಿಟ್ಟು ನನಗೆ ಒಂದಿನ ಅನುಮತಿ ನೀಡಿ ಅಂತಕ್ಕಂಥದ್ದು. ಓಕೆನಾ? ಆ ನಂತರ ಡೇಟ್ ಬರೆದ ನಂತರ 23/8/2022 ಓನ್ಲಿ, ಅಂದರೆ ಅವತ್ತೊಂದು ದಿವಸ ಮಾತ್ರ ಅಂಥೇಳಿ, ಥ್ಯಾಂಕಿಂಗ್ ಯು. ಓಕೆ ಅಂತ ಬರೆದ ನಂತರ ಇಲ್ಲಿ ಯುವರ್ಸ್ ಫೇತ್ಫುಲಿ ಅಂತಕ್ಕಂಥದ್ದು ಕಮ ಹಾಕಿ ನಿಮ್ಮ ಹೆಸರನ್ನು ಬರ್ರಿ. ನಿಷ್ಠೆಯ, ನಿಮ್ಮ ನಿಷ್ಠೆಯ ಅಂತಕ್ಕಂಥ ಅರ್ಥ ಕೊಡುತ್ತೆ. ರಾಜು ಎಂ ಅಂತಕ್ಕಂಥದ್ದು ಬರ್ರಿ. ಆ ನಂತರ ಇಲ್ಲಿ ಪ್ಲೇಸ್, ಎಲ್ಲಿ ಯಾವೊಂದು ಸ್ಥಳದಿಂದ ಬರಿತಾ ಇದ್ದೀರಾ, ಯಾವ ದಿನಾಂಕ ಈ ಪತ್ರ ಬರಿತಾ ಇದ್ದೀರಾ ಅಂತಕ್ಕಂಥದ್ದು ಈ ಎರಡು ಭಾಗದಲ್ಲಿ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಓಕೆನಾ? ಬಳ್ಳಾರಿ ಅಂತಕ್ಕಂಥ ಸ್ಥಳ, ಮತ್ತು ಡೇಟ್ 22ಕ್ಕೆ ಬರ್ತೀರಾ, 23ಕ್ಕೆ ನಿಮಗೆ ರಜೆ ಬೇಕಿದೆ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್. ಯಾವತ್ತು ದಿನ ಪತ್ರ ಬರ್ತೀರಾ ಆ ದಿನವನ್ನು ಮೆನ್ಷನ್ ಮಾಡ್ತಾ ಹೋಗಿ.
ಓಕೆ ರೈಟ್. ಈ ರೀತಿಯಾಗಿ ನೀವು ಲಿವ್ ಲೆಟರ್ ಅಂತಕ್ಕಂಥದ್ದು ಬರಿಬೋದು ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ಲಿವ್ ಲೆಟರ್ ಅಂತಕ್ಕಂಥದ್ದು ಇಷ್ಟು ಆಯಿತಾ? ಇಷ್ಟು ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.